ಇಟ್ಸ್ ಅ ಫಸ್ಟ್ ಟೈಮ್ ಇದು ಒಳಗಡೆ ಎಂಟರ್ ಆಗಿರೋದು. ಸೊ ನೋಡೋಣ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ನಂಗೆ ರಾತ್ರಿ ಹೊತ್ತೊಂದು ಮುಖದ ಶೇಪಲ್ಲಿ ಲೈಟ್ ಎಲ್ಲ ಬರ್ತಿದ್ರೆ ಇನ್ನು ತೀರಾ ನಿದ್ದೆ ಬರಲ್ಲ. ಈಗ ಸೀರಿಯಸ್ 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 ಶಾಪಿಂಗ್, ನೋ ಲಾಫಿಂಗ್ ನೋ ಜೋಕ್ಸ್. ಹೇಳ್ತಾನೆ ನಗು ಬರ್ತಾ ಇದೆ. ಇದೇನು ಗೊತ್ತಾ, ಎಲ್ಲ ಚೆನ್ನಾಗಿದೆ ಬಟ್ ಏನು ತಗೊಳ್ಳೋದನ್ನು ಗೊತ್ತಾಗಲ್ಲ. ಇದು ಚೆನ್ನಾಗಿದೆ ಅಲ್ಲ, ದಿಸ್ ಇಸ್ 52,000. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ಕೂಡ ಈಗ ಕಳೆದಿದೆ. ಎಲ್ರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಹೊಸ ವರ್ಷದಲ್ಲಿ ನನ್ನ ಮೊದಲನೇ ವ್ಲಾಗ್ ಯಾವುದಾಗಿರಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ನಾನು ಹೋಗದೆ ಇರೋ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿ ಶಾಪಿಂಗ್ ಮಾಡೋಣ ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಒಂದು ಜಾಗದ ಬಗ್ಗೆ ತುಂಬ ಕುತೂಹಲ ಇತ್ತು. ನಾನು ಯಾವತ್ತೂ ಅಲ್ಲಿ ಹೋಗಿಲ್ಲ, ಇವತ್ತೇ ಫಸ್ಟ್ ಟೈಮ್. ಅದು ಯಾವ ಜಾಗ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಶಾಪಿಂಗಿಗೆ ರೆಡಿ ಆಗ್ಬಿಡೋಣ, ಫಾಲೋ ಮೀ. ಸೊ ನನಗೆ ಈ ಗೆಟಿಂಗ್ ರೆಡಿ ವಿಡಿಯೋಸ್ ಆಫ್ ಲೇಟ್ ತುಂಬ ಇಷ್ಟ ಆಗ್ತಿದೆ. ಐ ಥಿಂಕ್ ಆಫ್ಟರ್ ಮದರ್ಹುಡ್ ಏನು ಅನಿಸುತ್ತೆ, ನಮಗೆ ಟೈಮ್ ಸಿಗಲ್ಲ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಮನೇಲಿ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕ್ಕೊಂಡು ಕೂದಲ ಮೇಲೆ ಕಟ್ಕೊಂಡು ಓಡಾಡ್ತಿರ್ತೀವಿ. ಯಾವ್ಯಾವ ಆಪರ್ಚುನಿಟಿ ಸಿಗುತ್ತೆ, ಎಸ್ಪೆಷಲಿ ವೆನ್ ಐಮ್ ಶೂಟಿಂಗ್ ಫಾರ್ ಮೈ ವ್ಲಾಗ್ಸ್, ಐ ಗೆಟ್ ದಿ ಆಪರ್ಚುನಿಟಿ ಟು ಗೆಟ್ ರೆಡಿ. ಸೊ ಐ ಕಂಪ್ಲೀಟ್ಲಿ ಆ್ಯಂಡ್ ಥರ್ಲಿ ಎಂಜಾಯ್ ಇಟ್. ಇವತ್ತು ನಾನು ಹೋಗ್ತಿರೋದು, ನಾನು ಮುಂಚೆ ಯಾವತ್ತು ಹೋಗದೆ ಇರೋವಂಥ ಒಂದು ಜಾಗ ಅಂದರೆ ದ್ಯಾಟ್ ಹ್ಯಾಸ್ ಟು ಬಿ ಐಕಿಯಾ. ಒಂದೇನಂದರೆ ನನಗೆ ಈ ತುಂಬ ದೂರ ಇರೋ ಜಾಗಕ್ಕೆ ಹೋಗೋಕ್ಕೆ ಬೇಜಾರು, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಬಟ್ ಐ ಜಸ್ಟ್ ಫೆಲ್ಟ್ ಈ ವ್ಲಾಗ್ಗೆ ಇಟ್ ವಾಸ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತ. ಬಿಫೋರ್ ಐ ಗೋ ಟು ಐಕಿಯಾ, ಐ ವಾಂಟ್ ಟು ಗೆಟ್ ರೆಡಿ. ಆ್ಯಂಡ್ ವಾಟ್ ಬೆಟರ್ ದೆನ್ ಮೈ ಎವ್ರಿ ಡೇ ಎಸೆನ್ಷಿಯಲ್ಸ್. ಐ ಗೋನ್ ಟು ಸ್ಟಾರ್ಟ್ ವಿತ್ ಮೈ ಮಾಮಾ ಅರ್ತ್ ಪ್ರಾಡಕ್ಟ್ಸ್. ಸೊ ಆ್ಯಸ್ ಆಲ್ವೇಸ್, ನಾನು ನನ್ನ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ದಟ್ ಐ ಪ್ರಿಫರ್ ಪುಟಿಂಗ್ ಐ ಶ್ಯಾಡೋ ಮೊದಲು ಹಾಕ್ಕೊಂಡು ಅದಾದಮೇಲೆ ಫೌಂಡೇಶನ್ ಹಾಕೋತೀನಿ ಅಂತ. ಬಟ್ ಇವತ್ತಿನ ಒಂದು ಸಂದರ್ಭಕ್ಕೆ ಐ ಡೋಂಟ್ ಥಿಂಕ್ ನನಗೆ ಅಷ್ಟೊಂದು ಐ ಶ್ಯಾಡೋ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಬಟ್ ಐ ಡೆಫಿನೆಟ್ಲಿ ನೀಡ್ ಸಮ್ ಫಾರ್ಮ್ ಆಫ್ ಅ ಕವರೇಜ್ ಫಾರ್ ಮೈ ಫೇಸ್ ಅಂತ, ಬಿಕಾಸ್ ಐ ಆಮ್ ಸ್ಟೆಪ್ಪಿಂಗ್ ಔಟ್ ಆ್ಯಂಡ್ ಐ ವಾಂಟ್ ಟು ಲುಕ್ ಪ್ರೆಸೆಂಟಬಲ್. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಮಾಮಾ ಅರ್ತ್ ಅವರ ಗ್ಲೋ ಸೀರಮ್ ಫೌಂಡೇಶನ್. ಸೊ ಮಾಮಾ ಅರ್ತ್ ಪ್ರಾಡಕ್ಟ್ ಬಂದು ಇಟ್ಸ್ ಅ ವೆರಿ ನ್ಯಾಚುರಲಿ ಮೇಡ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ಮೇಡ್ ಸೇಫ್ ಸರ್ಟಿಫೈಡ್. ಸೊ ಅದಾಗಿರೋದ್ರಿಂದ ಇಟ್ ಇಸ್ ಸೇಫ್ ಫಾರ್ ಎವ್ರಿ ಡೇ ಯೂಸ್. ಸೊ ಮಾಮಾ ಅರ್ತ್ ಅವರ ಗ್ಲೋ ಸೀರಮ್ ಫೌಂಡೇಶನಲ್ಲಿ ದ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇದೆ. ಸೊ ವಿಟಮಿನ್ ಸಿ ಹೆಲ್ಪ್ಸ್ ಇನ್ ಬ್ರೈಟ್ನಿಂಗ್ ಆ್ಯಂಡ್ ಟರ್ಮರಿಕ್ ಹೆಲ್ಪ್ಸ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಫಾರ್ ದ ಸ್ಕಿನ್. ನನ್ನ ಶೇಡ್ 05 ಬೇಜ್ ಗ್ಲೋ. ಸೊ ಮಾಮಾ ಅರ್ತ್ ಅವರ ಗ್ಲೋ ಸೀರಮ್ ಫೌಂಡೇಶನ್ ಬಂದು 2 times ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಸ್ಟೇಸ್ ಅಪ್ ಟು 12 hours. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇಟ್ ಇಸ್ ಕ್ಲಿನಿಕಲಿ ಸೂಟೆಡ್ ಫಾರ್ ಆಲ್ ಇಂಡಿಯನ್ ಸ್ಕಿನ್ ಟೋನ್ಸ್. ಸೊ ಈಗ ಐಮ್ ಗೋನ್ ಸ್ಟಾರ್ಟ್ ಅಪ್ಲೈಯಿಂಗ್ ದ ಫೌಂಡೇಶನ್. ಮಾಮಾ ಅರ್ತ್ ಅವರ ಗ್ಲೋ ಸೀರಮ್ ಫೌಂಡೇಶನ್ ಬಂದು 9 shades ಬರುತ್ತೆ. ಸೊ ಇಟ್ ಕಮ್ಸ್ ಇನ್ 9 different shades. ಸೊ ಪ್ರತಿಯೊಂದು ಸ್ಕಿನ್ ಟೋನ್ಗೂ ದೇರ್ ಇಸ್ ಅ ಶೇಡ್. 01 ಐವ್ರಿ ಗ್ಲೋ, 02 ಕ್ರಿಮ್ ಗ್ಲೋ, 03 ನ್ಯೂಡ್ ಗ್ಲೋ, 04 ಸ್ಯಾಂಡ್ ಗ್ಲೋ, 05 ಬೇಜ್ ಗ್ಲೋ, 06 ಆಲ್ಮಂಡ್ ಗ್ಲೋ, 07 ಟಾಫಿ ಗ್ಲೋ, 08 ನ್ಯಾಚುರಲ್ ಗ್ಲೋ ಆ್ಯಂಡ್ 09 ವಾರ್ಮ್ ಗ್ಲೋ. ಆ್ಯಂಡ್ ದಿಸ್ ಬ್ಲೆಂಡ್ಸ್ ಬ್ಯೂಟಿಫುಲ್ಲಿ. ಒಂಥರ ಒಂದು ಮೇಕಪ್ ಹಾಕಿರೋ ಫೀಲಿಂಗ್ ಕೊಡಲ್ಲ, ಇಟ್ ಡಸಂಟ್ ಗಿವ್ ಯು ದ ಕೇಕಿ ಫೀಲಿಂಗ್. ಇಟ್ ಗ್ಲೈಡ್ ಸ್ಮೂತ್ಲಿ ಆ್ಯಂಡ್ ಗಿವ್ಸ್ ಅ ವೆರಿ ನ್ಯಾಚುರಲ್ ಫಿನಿಶ್. ನನಗೆ ಐ ಲೈಕ್ ಯೂಸಿಂಗ್ ಅ ಬ್ಲೆಂಡಿಂಗ್ ಬ್ರಷ್. ಇಟ್ ಹ್ಯಾಸ್ ಮೀಡಿಯಮ್ ಕವರೇಜ್ ಬಟ್ ವೆರಿ ಲೈಟ್ ವೇಟ್ ಆ್ಯಂಡ್ ಆ್ಯಸ್ ಐ ಸೆಡ್ ಒಂಥರ ಮೇಕಪ್ ಹಚ್ಚಿರೋ ಫೀಲಿಂಗ್ ಕೊಡಲ್ಲ, ತುಂಬ ಈಸಿಯಾಗಿ ತುಂಬ ಬೇಗ ಬ್ಲೆಂಡ್ ಆಗುತ್ತೆ. ಡನ್. ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅವರ ಆ್ಯಪ್ ಮತ್ತು ಅವರ ವೆಬ್ಸೈಟಲ್ಲಿ. ನೀವು 20% ಡಿಸ್ಕೌಂಟ್ ಕೂಡ ಪಡಿಬೋದು ಬೈ ಯೂಸಿಂಗ್ ಮೈ ಕೂಪನ್ ಕೋಡ್ MEGHNARAJ2024. ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಇಸ್ ಆಲ್ಸೋ ಅವೈಲಬಲ್ ಆನ್ ಅಮೆಝಾನ್, ನೈಕಾ ಆ್ಯಂಡ್ ಫ್ಲಿಪ್ಕಾರ್ಟ್. ನಿಮ್ಗೆ ಆಲ್ರೆಡಿ ಗೊತ್ತು ಮಾಮಾ ಅರ್ತ್ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ. 2025 ಒಳಗೆ 1 million trees ಪ್ಲಾಂಟ್ ಮಾಡಿರಬೇಕು ಅನ್ನೋದು. ನೀವು ಪ್ರತಿ ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಖರೀದಿಸಿದಾಗ ದ ಪ್ರೊಸೀಡಿಂಗ್ಸ್ ಆಫ್ ಇಟ್ ಗೋಸ್ ಟು ಪ್ಲಾಂಟಿಂಗ್ ಅ ಟ್ರೀ. ಸೊ ನಾನು ರೆಡಿ ಆಗಿದ್ದೀನಿ, ಐಕ್ಯಾಗೆ ಹೋಗೋಣ, ಅಲ್ಲಿ ಏನೇನಿದೆ ಅಂತ ನೋಡೋಣ. ಐ ಆಮ್ ರಿಯಲಿ ಎಕ್ಸೈಟೆಡ್, ಗೊತ್ತಿಲ್ಲ. ಸೊ ಐ ಆಮ್ ಹೋಪಿಂಗ್ ಟು ಹ್ಯಾವ್ ಅ ಗುಡ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಐಕ್ಯಾ ಬಂದು ನೆಲಮಂಗ್ಲಲ್ಲಿ ಇರೋದಂತೆ. ಸೊ ನಾನಿರೋದು ಜೆ ಪಿ ನಗರಲ್ಲಿ. ಜೆ ಪಿ ನಗರಿಂದ ನೆಲಮಂಗ್ಲಕ್ಕೆ ಹೋಗೋಷ್ಟೊತ್ತಿಗೆ ಒಂದು 1 hour ಆಗ್ಬೋದಾ? ಹಾಂ, ನಮ್ಮ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಅದೇನು ಹೊಸದಲ್ಲ. ಸೊ ಈ 1 hourಲ್ಲಿ ಸ್ವಲ್ಪ ನ್ಯಾಪ್ ತೊಗೊಳ್ಳೋಣ ಅಂತ. ಇಷ್ಟು ದೂರ ಡಿಸ್ಟೆನ್ಸ್ ಇತ್ತು ಅಂತ ಇವತ್ತು ಬೆಳಗ್ಗೆ ಗೊತ್ತಾಗಿದ್ದ, ಇಲ್ಲ ನಿನ್ನೆ ನೈಟ್ ಗೊತ್ತಾಗಿದ್ದ. ಸೊ ಅದಕ್ಕೆ ಮುಂಚೆ ಅಷ್ಟು
ಅಷ್ಟು ಅದರ ಒಂದು ಡಿಸ್ಟೆನ್ಸ್ದ ನನಗೆ ಟೆನ್ಷನ್ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಯಾ ಮಠ ಮಠ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಐಕ್ಯ ಅಂತ. ಇಟ್ಸ್ ಅ ಫಸ್ಟ್ ಟೈಮ್ ಇದು ಒಳಗಡೆ ಎಂಟರ್ ಆಗಿರೋದು, ಸೊ ನೋಡೋಣ. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ಬಡ್ಜೆಟಲ್ಲಿ ಶಾಪಿಂಗ್ ಮಾಡಬೇಕು, ಒಂದೇ ರೂಫ್ ಕೆಳಗೆ ನಿಮಗೆ ಹಲವಾರು ಆಪ್ಷನ್ಸ್ ಸಿಗಬೇಕಂದ್ರೆ ಐ ಥಿಂಕ್ ಐಕ್ಯ ಇಸ್ ದ ಪ್ಲೇಸ್ ಪ್ರಾಬಬ್ಲಿ. ಗೊತ್ತಿಲ್ಲ, ಲೆಟ್ ಸಿ. ಹೇ ಅದು ಹೆಂಗೆ ಪ್ರನೌನ್ಸ್ ಮಾಡೋದು ಗೊತ್ತಿಲ್ಲ ನನಗೆ. ಹೆಚ್ ಇ ಜೆ ಹೆಚ್ ಹೇ ನಾನು ಒಳ್ಳೆ ಮಕ್ಕಳನ್ನ ಟಾಯ್ ಸ್ಟೋರಲ್ಲಿ ಬಿಟ್ಟರೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆ ಥರ ಐಮ್ ಗೆಟಿಂಗ್ ಎಕ್ಸೈಟೆಡ್. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಂದರೆ ಏನು ಸ್ಪೆಷಲ್ ಅಲ್ಲ, ಬಟ್ ಐ ಥಿಂಕ್ ಐಟಮ್ ಅರೇಂಜ್ಮೆಂಟಿಗೆ ಚೆನ್ನಾಗಿರುತ್ತೆ. ಪ್ರಾಬಬ್ಲಿ ಕಬರ್ಡ್ಸಲ್ಲಿ ಇಲ್ಲಾಂದರೆ ಇನ್ ದ ಬಾತ್ರೂಮ್. ಓ ಐ ವಾಂಟ್ ಟು ಬೈ ಲೈಟ್ಸ್ ಈ ಥರದ್ದು. ಐ ಲವ್ ದೋಸ್ ಲೈಟ್ಸ್. ಸೊ ಐ ಆಮ್ ಆ್ಯಕ್ಚುಲಿ ಟೇಕಿಂಗ್ ಅ ಫ್ಯಾಮಿಲಿ ಮೆಂಬರ್ಶಿಪ್ ಡಿಸ್ಕೌಂಟ್ಸ್ಗೆ. ಐ ಥಿಂಕ್ ಎವ್ರಿ ಆ್ಯಕ್ಟ್ರೆಸ್ ಆರ್ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಮೇಕಪ್ ಆ್ಯಂಡ್ ಎವ್ರಿಥಿಂಗ್ ಇದು ತುಂಬ ಇಷ್ಟಪಡ್ತಾರೆ. ಆ್ಯಕ್ಚುಲಿ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ. ಸೊ ಮದರ್ಸ್ ಯು ವಿಲ್ ರಿಲೇಟ್. ಯಾರು ನೋಡಿಲ್ಲ ಅಂದರೆ ಒಂದು 20 ನಿಮಿಷ ಹಂಗೆ ಜರ್ನಿ ಬೇರೆ ಮಾಡ್ಕೊಂಬಂದಿದ್ದೀವಿ. ಇಟ್ಸ್ ನೈಸ್. ದಟ್ ಲುಕ್ಸ್ ಫ್ರೀಕಿ ಬೈ ದ ವೇ. ನಂಗೆ ರಾತ್ರಿ ಹೊತ್ತೊಂದು ಮುಖದ ಶೇಪಲ್ಲಿ ಲೈಟೆಲ್ಲ ಬರ್ತಿದ್ರೆ ಇನ್ನು ತೀರಾ ನಿದ್ದೆ ಬರಲ್ಲ. ಇದೇನು ಗೊತ್ತಾ, ಎಲ್ಲ ಚೆನ್ನಾಗಿದೆ ಬಟ್ ಏನು ತೊಗೊಳೋದನ್ನು ಗೊತ್ತಾಗಲ್ಲ. ಇಟ್ಸ್ ಲೈಕ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಐಮ್ ಥಿಂಕಿಂಗ್ ಬಡ್ಜೆಟ್ ಶಾಪಿಂಗ್. ಐ ಡೋಂಟ್ ಥಿಂಕ್ ಬಡ್ಜೆಟ್ ಶಾಪಿಂಗ್ ಆಗುತ್ತೆ ಇಲ್ಲಿ ಅಂತ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಗೋ ವೇ ಓವರ್ ಬಡ್ಜೆಟ್ ದೋ ಎವ್ರಿಥಿಂಗ್ ಇಸ್ ನಾಮಿನಲಿ ಪ್ರೈಸ್ಡ್. ಹೌ ಮೆನಿ ಆಫ್ ಯು ಮದರ್ಸ್ ಆರ್ ಸ್ಟಿಲ್ ಸ್ಕೇರ್ಡ್ ಆಫ್ ಯುವರ್ ಓನ್ ಮದರ್ ಬಿಕಾಸ್ ಅಮ್ಮ ಬೈತಾರೆ ಇದನ್ನು ತೊಗೊಂಡ್ರೆ ಅನ್ನೋ ಒಂದು ಫೀಲಿಂಗ್ ಎಷ್ಟು ಜನ ತಾಯಂದಿರಿಗೆ ಇದೆ. ಐ ಥಿಂಕ್ ಎವ್ರಿ ಮದರ್, ಎವ್ರಿ ಗರ್ಲ್ ಅಮ್ಮಂಗೆ ಹೆದರು ಅಂತ ಎವ್ರಿ ಗರ್ಲ್ ಚೈಲ್ಡ್. ಎಸ್ ಐ ವಿಲ್ ಪ್ರಾಬಬ್ಲಿ ಬೈ ದಿಸ್. ಐ ಲವ್ ಇನ್ನು ಅಂಟಿಸ್ಬಿಟ್ಟಿದ್ದಾರೆ ಇದಕ್ಕೆ ಚೆನ್ನಾಗಿದೆ ಅಲ್ಲ. ಐ ಲವ್ ಮಿರರ್ಸ್, ವ್ಯಾನಿಟಿ. ಚಿಯರ್ಸ್. ದಿಸ್ ಇಸ್ ಕ್ಯೂಟ್. ಓಕೆ ಕಮ್, ಬರೀ ಡಿಸ್ಪ್ಲೇ ನೋಡ್ತಾ ಇದ್ದೀವಿ, ಹೋಗಿ ಏನಾದರೂ ತೊಗೊಳ್ಳೋಣ. ಇವಾಗ ಟೆಂಪ್ಟ್ ಜಾಸ್ತಿ ಆಗ್ತಾ ಇದೆ ತೊಗೊಳೋದಕ್ಕೆ ಬಿಕಾಸ್ ಐ ಕ್ಲಿಯರ್ಲಿ ಡೋಂಟ್ ಹ್ಯಾವ್ ಎನಫ್ ಸ್ಪೇಸ್ ಅಟ್ ಹೋಮ್ ಟು ಬೈ ಟು ಮೆನಿ ಥಿಂಗ್ಸ್. ಸೊ ಮಿನಿಮಮ್ ಆಗಿ ಏನಾದರೂ ಬೈ ಮಾಡೋಣ ಅಂತ. ದಿಸ್ ಇಸ್ 52,000. ಅನ್ಲಿಮಿಟೆಡ್ ಕಾಫಿ. ಸೀರಿಯಸ್ಲಿ ಕಿಯಲ್ ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ಬಾಲಾಜಿ ನನಗೆ. ನಾನು ಫುಲ್ ಏನೋ ಕಸ್ಟಮೈಸ್ಡಾಗಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಇರಲಿ ಕಾಫಿ ಅಂತೆಲ್ಲ ಹೇಳಿದ್ದೀನಿ. ಅವರು ಅಲ್ಲೋಗಿ ನೀವೇ ಕ್ಯಾಪಚಿನ ಹಾಕೊಳ್ಳಿ. ಲಿಸ್ಟ್ ಮಾಡಿದ್ದೀನಿ. ಸೊ ಲಿಸ್ಟ್ ಪ್ರಕಾರ ಸ್ಟಿಕ್ ಆನ್ ಮಾಡೋಕ್ಕೆ ಟ್ರೈ ಮಾಡೋಣ. ಮಾಡಿರೋದು 4 ಐಟಮ್. ಇದಕ್ಕೆ ಸ್ಟಿಕ್ ಆನ್ ಆಗೋಕ್ಕಾಗಲ್ವಾ ಅಂತೆಲ್ಲ ನಿಮ್ಮ ಮೈಂಡ್ ವಾಯ್ಸಲ್ಲಿ ಅನ್ಕೋಬೇಡಿ. ಈಗ ಸೀರಿಯಸ್ ಶಾಪಿಂಗ್. ನೋ ಲಾಫಿಂಗ್, ನೋ ಜೋಕ್ಸ್. ತುಂಬ ಸೀರಿಯಸ್ ಆಗಿ ಶಾಪ್ ಮಾಡೋಣ. ಹೇಳ್ತಾನೆ ನಗು ಬರ್ತಾ ಇದೆ. ನನಗೆ ನನ್ನ ಆ್ಯಕ್ಚುವಲ್ ವಾರ್ಡ್ರೋಬು ನೋಡೋಕೆ ಇಷ್ಟು ಚೆನ್ನಾಗಿಲ್ಲ. ಓ ಮೈ ಗಾಡ್. ಸೊ ಆ್ಯಕ್ಚುಲ್ ಮಾರ್ಕೆಟ್ ಪ್ಲೇಸಿಗೆ ಬಂದಿದ್ದೀವಿ. ಮೇಲೆ ಸ್ವಲ್ಪ ಎಲ್ಲ ಫ್ಯಾನ್ಸಿಯಾಗೆಲ್ಲ ಡೆಕೊರೇಟ್ ಮಾಡಿಟ್ಟಿದ್ರು. ಅಂದರೆ ಈ ಥರ ನೀವು ತೊಗೊಂಡ್ರೆ ಮನೇಲಿ ಈ ಥರ ಡೆಕೊರೇಟ್ ಮಾಡ್ಬೋದು ಅಂತ. ನೋಡಿ ಬಂದಿದ ತಕ್ಷಣ ಲೈಟ್ಸ್ ಹೆಂಗೆ ಬಂತು. ಥ್ಯಾಂಕ್ ಯು ಐಕಿಯ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ. ರಾಯ ನೋಡಿದ ತಕ್ಷಣ ಕೇಳಿದ್ರು, ನಮ್ಮ ಬಿಂದುನ್ ಕೊಡಮ್ಮ, ಬಿಂದುನ್ ಕೊಡಿಸು ಅಂತ. ಬಿಂದು ಪ್ಯಾಂಡ ಇದೆಲ್ಲ ನಮ್ಮ ಐಟಮ್ಸ್ ಅಲ್ಲ, ನಮ್ಮ ತಾಯಿ ಐಟಮ್ಸ್.
ಐ ಥಿಂಕ್ ಇನ್ ಮೈಕ್ರೋವೇವಬಲ್ ಅನ್ಸತ್ತೆ. ಒಂದು ದಿನ ನಿಜವಾಗ್ಲೂ ಸಾಲಲ್ಲ, ಈ ಕೆಳಗಡೆ ಬಂದು ಕನ್ಫ್ಯೂಸ್ ಆಗಿಬಿಟ್ಟೆ. ನಾನು ಏನು ಲಿಸ್ಟ್ ಹಾಕೊಂಡಿದ್ದೆ ಬೇರೆ, ಶಾಪ್ ಮಾಡಕ್ಕೆ ಬಂದಿರೋ ಸೆಕ್ಷನ್ನೇ ಬೇರೆ. ಸೊ ಲಿಟ್ಲ್ ಕನ್ಫ್ಯೂಸ್ಡ್, ಲಿಟ್ಲಲ್ಲ ತುಂಬ ಕನ್ಫ್ಯೂಸ್ಡ್. ಟಿಶ್ಯೂಸ್ ಎಲ್ಲ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ, ಕೈ ಒರೆಸ್ಕೋಬೇಕು ಅಂತಲೇ ಅನ್ಸಲ್ಲ ಅದರಲ್ಲಿ. ಚೇರ್ ಕುಷನ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ವುಡನ್ ಚೇರ್ಸ್ ವಿತೌಟ್ ಕುಷನ್ಸ್ ಸ್ವಲ್ಪ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ, ಕುಷನಿಂಗ್ ಇದ್ದರೆ ಚೆನ್ನಾಗಿರತ್ತೆ ಅಂತ. ಆಲ್ಮೋಸ್ಟ್ ಐವರಿ ವೈಟ್ ಬೆಡ್ ಸ್ಪ್ರೆಡ್ಸ್ ತೊಗೊಂಡಿದ್ದೀನಿ, ಫಿಟೆಡ್ ಶೀಟ್ಸ್ ಫಸ್ಟ್ ಥಿಂಗ್ ಟಿಕ್ಡ್ ಆಫ್ ದಿ ಲಿಸ್ಟ್. ಆಮೇಲೆ ಒಂದು ಪ್ರಿಟಿ ಪ್ರಿಂಟೆಡ್ ಬೆಡ್ ಸ್ಪ್ರೆಡ್ ಕೂಡ ನೋಡಿದೆ. ಐ ಲೈಕ್ ಫಿಟೆಡ್ ಶೀಟ್ಸ್ ಬಿಕಾಸ್ ಐ ಮೀನ್ ಯು ನೋ ಜರ್ಗಲ್ಲ ಅದು, ಸೊ ಎವ್ರಿಥಿಂಗ್ ಗೋಸ್ ಇನ್ ದ ಶಾಪಿಂಗ್ ಕಾರ್ಟ್. ಆವಾಗಲಿಂದ ನನ್ನ ಲಿಸ್ಟಲ್ಲಿದ್ದಂಥ ಫಸ್ಟ್ ಐಟಮ್ ಬಂದು ಲೈಟಿಂಗ್. ಹುಡುಕ್ತಾನೇ ಇದ್ದೀವಿ, ಸಿಗ್ತಾ ಇಲ್ಲ. ಆಯ್ತು, ಒಂದು ಅರ್ಧ ದಿನ ಆಯ್ತಾ ಬಂದು ಇಲ್ಲಿ, 5 ಗಂಟೆ. ಐ ಹ್ಯಾವ್ ಅ ವಿಯರ್ಡ್ ಒಬ್ಸೆಷನ್, ಐ ಲೈಕ್ ಗುಡ್ ಲುಕಿಂಗ್ ಡಸ್ಟ್ಬಿನ್ಸ್, ಲೈಕ್ ವೆರಿ ನೈಸ್ ಲುಕಿಂಗ್ ಡಸ್ಟ್ಬಿನ್ಸ್. ಇಟ್ಸ್ ವಿಯರ್ಡ್ ಬಟ್ ಯಾ, ಐ ಲೈಕ್ ಇಟ್. ಇದಿಷ್ಟ ಆಯಿತು, ಇದನ್ನು ತೊಗೋತಿದ್ದೀನಿ. ಸುಸ್ವಾಗತ. ಅಪ್ಪ ಕೊನೆಗೂ ಲೈಟಿಂಗ್ ಸೆಕ್ಷನ್ ಸಿಕ್ತಾ? ಸಿಕ್ತು. ಸೊ ಪ್ರೀತಿ, ಓ ಇದೆ ಅಲ್ವಾ ನಮ್ಮ ನೋಡಿದಲ್ಲಿ, ಇದು ನನ್ನ ಮಗನ ಮುಂದೆ ಇಟ್ಟರೆ ದಿನ ಹಿಂಗೆ ಅನ್ಕೊಂಡು ಕೂತಿರ್ತಾನೆ ಹಾಳಾಗೋ ತನಕ. ಹಂಗೆ ಟೆಂಪ್ಟ್ ಮಾಡೋದು ಅವರು, ಅಲ್ಲಿ ಹಂಗೆ ಹಾಕಿ ಫಿಕ್ಸ್ ಮಾಡಿಬಿಟ್ಟು ಪ್ರಿಟಿ ಪ್ರಿಟಿಯಾಗಿ ಕಾಣ್ಸಂಗೆ ಮಾಡಿಬಿಟ್ಟು ಫುಲ್ ಟೆಂಪ್ಟ್ ಮಾಡ್ತಾರೆ. ಹಂಗೆ ಬೇಡ ಬೇಡ ಅಂತ ಹಿಂಗೆ ತಿರ್ಕೊಂಡು ತಿರ್ಕೊಂಡು ಹೋದ್ರು ಬೇರೆ ಕಡೆ ಫಿಕ್ಸ್ ಮಾಡಿಟ್ಟಿದ್ದಾರೆ. ಅವಾಗಿಂದ ಕಷ್ಟಪಟ್ಟು ಅದು ಒಂದು ಲೈಟ್ ಬಿಗ್ನಿಂಗಲ್ಲಿ ಇಷ್ಟಪಟ್ಟು ಅದನ್ನು ತೊಗೊಳ್ಳೋಣ ಅಂತ ಸುತ್ತಾಡಿ ಇಲ್ಲಿ ಬಂದರೆ ಅದು ಸ್ಟಾಕ್ ಇಲ್ಲ, ಕ್ರಿಸ್ಮಸ್ ಕಲೆಕ್ಷನ್ ಫಿನಿಶ್ ಆಗಿಬಿಟ್ಟಿದೆ. ಐ ಆಮ್ ಸ್ಯಾಡ್. ಸೊ ನನ್ನ ರೂಮ್ ವಾಲ್ ವೈಟ್ ಕಲರ್ ಇರೋದ್ರಿಂದ ಐ ಹ್ಯಾವ್ ಟೇಕನ್ ದ ಗ್ರೇ ಒನ್. ಐ ಥಿಂಕ್ ಇಟ್ಸ್ ನೀಟ್ ಆ್ಯಂಡ್ ಕ್ಲೀನ್, ಐ ಲೈಕ್ ಇಟ್ಸ್. ಅದನ್ನೇನಾದರೂ ಕೊಡಿಸ್ಬಿಟ್ರೆ ರಾಯನ್ಗೆ ಆನೆದು, ಅದ್ರ ಜೊತೆ ಮಲಗಿರ್ತಾನೆ ಅವನು. ಈಸ್ ಒಬ್ಸೆಸ್ಡ್ ವಿತ್ ಎಲಿಫೆಂಟ್ಸ್. ನಾನು ಬೇಸಿಕಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತೊಗೋತಿರೋದು ಫಾರ್ ಮೈ ಬಾತ್ರೂಮ್. ಐ ಲೈಕ್ ಪ್ಲಾಂಟ್ಸ್ ಇನ್ ದ ಬಾತ್ರೂಮ್, ಐ ಡೋಂಟ್ ನೋ ವೈ. ಮೇಕ್ಸ್ ಅ ವೆರಿ ಪ್ರಿಟ್ಟಿ ಗಿಫ್ಟ್ ಅನ್ಸುತ್ತೆ ಇದು. ಬಟ್ ವಾಟ್ ಟು ಡೂ, ಕ್ರಿಸ್ಮಸ್ ಆಗೋಯ್ತು, ರಾಯನ್ಗೂ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಲ್ಲ, ಸೊ ಅದು ಇದು ಹುಡ್ಕೊಂಡು ಮರ್ತುಬಿಟ್ಟೆ. ಸೊ ಬಿಲ್ಲಿಂಗ್ ಟೈಮ್ ಹಂಗನ್ಬಿಟ್ಟು ಬೇರೆ ಏನೋ ನೋಡ್ತಾ ಇದ್ದೀನಿ. ಚೆನ್ನಾಗ ಇಷ್ಟು ಬಿಲ್ ಮಾಡಿಸಿದ್ದಾರೆ ಇವತ್ತು ಬಾಲಾಜಿಯವರು. ಇದರಲ್ಲಿ 70% ಬೆಡ್ದಿರೋ ಐಟಮ್ಸೇ ತೊಗೊಂಡಿದ್ದೀನಿ, ಬಟ್ ಇಟ್ಸ್ ಐಕಿಯಾ. ಐ ಲೈಕ್ ದ ಸೆಲ್ಫ್ ಬಿಲ್ಲಿಂಗ್, ಇದು ಡಿಜಿಟಲ್ ಇಂಡಿಯಾ. ಸೊ ಶಾಪಿಂಗ್ ಮುಗೀತು, ಆ್ಯಂಡ್ ಆ್ಯಸ್ ಆಲ್ವೇಸ್ ಆಫ್ಟರ್ ಶಾಪಿಂಗ್ ಸ್ವಲ್ಪ ಈಟಿಂಗ್ ಎಲ್ಲ ಮಾಡಬೇಕು. ಸಾಫ್ಟಿ ಐಸ್ ಕ್ರೀಮ್ ಇದೆ, ಸೊ ನಾನು ನಮ್ಮ ಟೀಮ್ ಜೊತೆ ಇವಾಗ ಸಾಫ್ಟಿ ಐಸ್ ಕ್ರೀಮ್ ತಿನ್ನೋಕ್ತಾ ಇದ್ದೀವಿ. ಕಮ್, ಬೇರೆ ದೇಶಕ್ಕೆ ಹೋಗಿ ಶಾಪ್ ಮಾಡೋ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಇಲ್ಲಿ. ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಎಸ್, ಸೆಪ್ರೇಟ್ಲಿ ಅದರ ಪ್ರೈಸಸ್ ನೋಡಿದಾಗ ಯುಲ್ ಬಿ ಲೈಕ್ ಇಷ್ಟೇನಾ ಇಷ್ಟೇನಾ ಅಂತ. ಸೊ ಒಂದು ಡಬ್ಬಾ ತೊಗೊಂಡ್ರೆ ಅದಕ್ಕೆ ಮುಚ್ಚಳ ಸೆಪ್ರೇಟಾಗಿ ತೊಗೋಬೇಕು. ಸೊ ಯಾ, ದಟ್ ಈಸ್ ವೇರ್ ದ ಕಾಸ್ಟ್ ಗೋಸ್ ಅ ಲಿಟಲ್ ಹೈಯರ್, ಬಟ್ ಐ ಥಿಂಕ್ ಅಪಾರ್ಟ್ ಫ್ರಮ್ ದ್ಯಾಟ್ ಕ್ವಾಲಿಟಿ ವೈಸ್ ಇಟ್ಸ್ ಗುಡ್, ಚೆನ್ನಾಗಿದೆ. ಐ ಆಮ್ ಹ್ಯಾಪಿ ವಿತ್ ಮೈ ಪರ್ಚೇಸ್. ಸೊ ಪ್ರಾಕ್ಟಿಕಲ್ಲಾಗಿ ಮನೆಗೆ ಏನಾದರೂ ಬೇಕಾದರೆ ಐ ರಿಯಲಿ ವುಡ್ ರೆಕಮೆಂಡ್ ಐಕಿಯಾ. ಈಗ ಐ ಆಮ್ ಬಿಸಿ ವಿತ್ ಮೈ ಯಮ್ಮಿ ಸ್ವೀಡಿಶ್ ಮ್ಯಾಂಗೋ ಸಾಫ್ಟಿ ಐಸ್ ಕ್ರೀಮ್. ಸೊ ನಾನು ನನ್ನ ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್ ಬಾಯ್.